ಸೀಮಾವಿನ ಕಾಯಲ್ಲಿ ತೊಕ್ಕು ಮಾಡ್ಕೊಳ್ಳಿ ನಿನ್ನೆ ಫೋಟೋ ಹಾಕಿದರೆ ಎಲ್ಲರೂ ಕೇಳ್ತಾನೆ ಇದ್ರು ಅದು ವೀಡಿಯೋ ಇರಲಿಲ್ಲ ನನ್ನ ಹತ್ರ ಹುಡುಕಿದ್ರು ಸಿಗಲಿಲ್ಲ ಅದಕ್ಕೆ ಅದೇ ಕೆಲಸವಾಗಿ ನಾನು ಒಂದೇ ಒಂದು ಕಾಯಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಹತ್ರ ಇದೇ ತೊಕ್ಕು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಇರುತ್ತೆ ಹೊರ್ಗಡೆ ಆದರೆ ಮೂರು ದಿವಸ ಇರುತ್ತಷ್ಟೆ ಬಿಸಿ ಬಿಸಿ ಎಣ್ಣೆ ಎಲ್ಲ ಹಾಕ್ತೀವಲ್ವಾ ಇಲ್ಲ ಫುಲ್ ಬಲ್ತಿರೋ ಕಾಯಿ ಹಾಕ್ಕೊಂಡ್ರೆ ಇರುತ್ತೆ ಹೊರಗಡೆ ಇದ್ರೂ ಒಂದು ತಿಂಗಳು ನೋಡಿ ಒಂದು ಕಾಯಿಗೆ ಒಂದು ವಸ್ಪೂನು ನೈಸುಪ್ಪು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ಪುಡಿ ಮುಕ್ಕಾಲು ಸ್ಪೂನ್ ಸಾಸಿವೆ ಪುಡಿ ಹಾಕಿ ಅಚಕಾರದ ಪುಡಿ ಎರಡೂವರೆ ಸ್ಪೂನ್ ಇದ್ದೀನಿ ಅರಶಿನ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಬಿಸಿ ಎಣ್ಣೆಯಲ್ಲಿ ಒಂದು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಳ್ಳಿ ಇಂಗು ಸ್ವಲ್ಪ ಹಾಕ್ಕೊಳ್ಳಿ ಇದು ಮಿಕ್ಸ್ ಮಾಡಿಬಿಟ್ಟು ಈ ಚಿಲ್ಲಿ ಪೌಡ್ರ್ ಮೇಲೆ ಬಿಸಿ ಬಿಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರುಚಿಯಾದ ಮಾವಿನಕಾಯಿ ತೊಕ್ಕು ರೆಡಿ ಎಷ್ಟು ಈಸಿನೋ ಅಷ್ಟು ರುಚಿ ಇರುತ್ತೆ ಮಾಡ್ಕೊಂಡು ನೋಡಿ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್